ಹದಿನೇಳು ಅನರ್ಹ ಶಾಸಕರನ್ನ ಅನರ್ಹಗೊಳಿಸಿ ಸ್ಪೀಕರ್ ತೆಗೆದುಕೊಂಡಂತಹ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅದೇ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಉಪಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಿಲ್ಲ ಅಂತ ಹೇಳುವ ಅಧಿಕಾರ ಸ್ಪೀಕರ್ಗೆ ಇಲ್ಲ. ಸ್ಪೀಕರ್ ಕೆನಾಟ್ ಡಿಕ್ಟೇಟೆಡ್ ದಿ ಡ್ಯೂರೇಷನ್ ಆಫ್ ದಿ ಡಿಸ್ಕ್ವಾಲಿಫಿಕೇಶನ್, ಅನರ್ಹತೆಯ ಅವಧಿಯನ್ನ ಸ್ಪೀಕರ್ ಹೇಳುವಂತಿಲ್ಲ. ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಅವರು 15ನೇ ವಿಧಾನಸಭೆಯ ಅವಧಿ ಮುಗಿಯುವ ತನಕ ಈ ಶಾಸಕರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂತ ಹೇಳಿದ್ರು. 15ನೇ ವಿಧಾನಸಭೆಯ ಅವಧಿ ಮುಗಿಯೋದು 2023. ಸ್ಪೀಕರ್ ತೆಗೆದುಕೊಂಡಂತಹ ಆ ನಿರ್ಧಾರ ತಪ್ಪು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಶಾಸಕರ ರಾಜೀನಾಮೆಗಳ ಸ್ವಯಂ ಪ್ರೇರಿತವಾ ಅಥವಾ ಸ್ವಯಂ ಪ್ರೇರಿತ ಹೌದೋ ಅಲ್ವೋ ಅನ್ನೋದರ ಬಗ್ಗೆ ನಾವು ಯಾವುದೇ ಕಮೆಂಟ್ ಮಾಡೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ರಾಜೀನಾಮೆಗಳು ನೈಜ ಮತ್ತು ಸ್ವಯಂ ಪ್ರೇರಿತ ಹೌದೋ ಅಲ್ವೋ ಅನ್ನೋದರ ಬಗ್ಗೆ ನಾವು ಯಾವುದೇ ಕಮೆಂಟ್ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ರೀಫ್ರೇಮ್ಸ್ ಫ್ರಮ್ ಕಮೆಂಟಿಂಗ್ ಆನ್ ದಿ ವ್ಯಾಲಿಡಿಟಿ ಆಫ್ ದ ರೆಸಿಗ್ನೇಷನ್ಸ್. ಎನಿವೇಸ್ ನಾವು ಉಪಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು, ಗೆಲ್ಲಬೇಕಾಗುತ್ತೆ ಅಂತ ಮಾನಸಿಕವಾಗಿ ಸಿದ್ಧರಾಗಿದ್ರು ಶಾಸಕರು. ಅದಕ್ಕೆ ತಕ್ಕನಾದ ತೀರ್ಪೇ ಬಂದಿದೆ. ಒಂದು ವೇಳೆ ಅನರ್ಹತೆನೇ ತಪ್ಪು ಅನ್ನುವ ನಿರ್ಧಾರ ಏನಾದರೂ ಸುಪ್ರೀಂ ಕೋರ್ಟ್ನಿಂದ ಬಂದಿದ್ರೆ ಅವರಿಗೆ ಲಾಟ್ರಿ ಹೊಡೆದಂಗೆ ಆಗ್ತಿತ್ತು, ಬಂಪರ್ ಲಾಟ್ರಿ ಆಗ್ತಿತ್ತು. ಸುಪ್ರೀಂ ಕೋರ್ಟ್ ಅಷ್ಟೆಲ್ಲ ಸಂತೋಷವನ್ನು ಅನರ್ಹ ಶಾಸಕರಿಗೆ ಕೊಡಲಿಲ್ಲ, ಅಷ್ಟೆಲ್ಲ ಸಂತೋಷವನ್ನು ಈ ಹಿಂದಿನ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೂ ಕೊಡಲಿಲ್ಲ. ಪ್ರತಿ ವಾಕ್ಯವನ್ನು ಎಷ್ಟು ಎಚ್ಚರಿಕೆಯಿಂದ ಹೇಳಲಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಯಾವ ಹಂತದಲ್ಲೂ ಕೂಡ ಶಾಸಕಾಂಗಕ್ಕೂ ನ್ಯಾಯಾಂಗಕ್ಕೂ ತಿಕ್ಕಾಟ ಏರ್ಪಡಬಾರದು. ಸುಪ್ರೀಂ ಕೋರ್ಟ್ ಇಲ್ಲೊಂದು ಅಬ್ಸರ್ವೇಷನ್ ಮಾಡಬಹುದಾಗಿತ್ತು. ರಾಜೀನಾಮೆ ಸಲ್ಲಿಸಿರುವ ಸನ್ನಿವೇಶ ಹೆಂಗೆಂಗಿತ್ತು ಅಂತ ಅನರ್ಹ ಶಾಸಕರ ಪರವಾದ ವಕೀಲರು ವಿವರವಾದ ವಾದ ಮಂಡಿಸಿದ್ದಾರೆ. ಹಾಗಿದ್ದಾಗ ಈ ಎಲ್ಲಾ ಶಾಸಕರು ಸ್ವಯಂ ಪ್ರೇರಣೆಯಿಂದನೇ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವ ಒಂದು ವಾಕ್ಯವನ್ನು ಸುಪ್ರೀಂ ಕೋರ್ಟ್ ಹೇಳಬಹುದಾಗಿತ್ತು, ಅದನ್ನು ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಇಸ್ ರೀಫ್ರೇನಿಂಗ್ ಇಟ್ ಸೆಲ್ಫ್ ಫ್ರಮ್ ಕಮೆಂಟಿಂಗ್ ಆನ್ ದಟ್. ಎಸ್ ಅಂತಾನು ಹೇಳಿಲ್ಲ, ನೋ ಅಂತಾನು ಹೇಳಿಲ್ಲ. ಈ ರಾಜೀನಾಮೆಗಳು ಸ್ವಯಂ ಪ್ರೇರಿತ ಅಂತಾನು ಹೇಳಿಲ್ಲ, ಸ್ವಯಂ ಪ್ರೇರಿತ ಅಲ್ಲ ಅಂತಾನು ಹೇಳಿಲ್ಲ. ಅದು ಸ್ಪೀಕರ್ಗೆ ಬಿಟ್ಟಂತಹ ವಿಷಯ. ಸ್ಪೀಕರ್ ಆ ವಿಷಯದಲ್ಲಿ ಏನೋ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಎಸ್, ಶಾಸಕ ಪ್ರತಾಪ್ ಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಗೌಡ ಅವರು ಏನು ಫಸ್ಟ್ ರಿಯಾಕ್ಷನ್ ಏನು ಅನರ್ಹ ಶಾಸಕರಾಗಿ ತಮ್ಮದು? ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಇವತ್ತು ನಮಗೆ ನಿರಾಳ ಆಗಿದೆ. ಹೀಗಾಗಿ ನಾವು ಚುನಾವಣೆಯನ್ನ ಎದುರಿಸಿ ಗೆದ್ದು ಬಂದು, ಹಲೋ ಹೇಳ್ರಿ ಪ್ರತಾಪ್ ಗೌಡ ಅವ್ರು ಹೇಳ್ರಿ. ನಾವು ಚುನಾವಣೆಯನ್ನ ಎದುರಿಸ್ತೇವೆ, ಚುನಾವಣೆ ಎದುರಿಸೋದಕ್ಕೆ ತಯಾರಿ ಆಗಿದ್ದೇವೆ. ಸಂತೋಷನ ತೀರ್ಪು, ತೀರ್ಪು ಸಂತೋಷ ಅಂತ ಸಂಪೂರ್ಣವಾಗಿರುವಂತ ಸಂತೋಷ ಇಲ್ಲ, ಯಾಕಂದ್ರೆ ಅನರ್ಹತೆ ರದ್ದ ಆಗ್ಲಿಲ್ಲ, ರದ್ದಾಗತ್ತಂತ ಅನ್ಕೊಂಡಿದ್ವಿ. ಆದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರುವಂತದ್ದು ಸಂತೋಷನೇ.
ಸರ್, ಈಗ ನಿಮ್ಮನ್ನ ಅನರ್ಹಗೊಳಿಸಿದ ಸ್ಪೀಕರ್ ಕ್ರಮ ಸರಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ನಿಮ್ಮನ್ನ ಅನರ್ಹಗೊಳಿಸಿದ್ದೇ ಕರೆಕ್ಟ್ ಅಂತ, ಅದಕ್ಕೇನು ಹೇಳ್ತೀರಿ? ಇವತ್ತ ಕಾನೂನನ್ನು ನಾವು ಗೌರವಿಸಲೇಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಇರುವಂತ ತೀರ್ಪನ್ನ ನಾವು ಸ್ವಾಗತ ಮಾಡ್ತೀವಿ. ಅಂದ್ರೆ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರಿ ಅಂತ ಹೇಳ್ತು ಸುಪ್ರೀಂ ಕೋರ್ಟ್, ಅದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡಂಗಾಯ್ತು. ಅವರು ನಾವು ಮಾಡಿಲ್ಲ ಅಂತ ನಮ್ಮ ಆತ್ಮ ಪಕ್ಷಿ ಹೇಳ್ತದ. ಬಟ್ ಕಾನೂನಲ್ಲಿ ಇವತ್ತ ಅದು ತಪ್ಪು ಅಂತ ಇವತ್ತ ತೀರ್ಪು ಕೊಟ್ಟಿರೋದನ್ನ ಸಹ ನಾವು ಸ್ವಾಗತ ಮಾಡ್ತೀವಿ. ಓಕೆ, ಧನ್ಯವಾದ ಪ್ರತಾಪ್ ಗೌಡ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಏನೇ ಆಗ್ಲಿ, ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿಬಿಡ್ಲಿ ಅನ್ನುವಂಥದ್ದು ಅವರ ಬೇಡಿಕೆ ಆಗಿತ್ತು. ಆ ಬೇಡಿಕೆ ಈಡೇರಿದೆ. ಒಂದೇ ಮಾತನಲ್ಲಿ ಹೇಳಬೇಕು ಅಂದ್ರೆ, ಇವತ್ತು ಯಾವ ಯಾವ ಅನರ್ಹ ಶಾಸಕರನ್ನ ಕೇಳಿದ್ರೂ ಅದೇ ಮಾತನ್ನು ಹೇಳ್ತಾರೆ. ರಾಜೀನಾಮೆ ಕೊಡುವಾಗಲೇ ಅವ್ರಿಗೆ ಗೊತ್ತಿತ್ತು ನಾನೊಂದು ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾಗತ್ತೆ ಅಂತ. ಶಾಸಕರನ್ನ ಅನರ್ಹಗೊಳಿಸುವಂತಹ ಪರಮಾಧಿಕಾರ ಸ್ಪೀಕರ್ಗೆ ಇದೆ. ಈ ಪ್ರಕರಣ ಹೈಕೋರ್ಟ್ನಲ್ಲೇ ತೀರ್ಮಾನ ಆಗಬೇಕಾಗಿತ್ತು, ಆದರೂ ನಾವು ವಿಚಾರಣೆ ನಡೆಸಿದ್ದೀವಿ. ಕುದುರೆ ವ್ಯಾಪಾರ ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ತರುತ್ತದೆ. ಧನಂಜಯ ಅವರೇ, 17 ಜನರಿಗೆ ಒಂದೇ ತೀರ್ಪು ಇರೋದಕ್ಕೆ ಹೆಂಗೆ ಸಾಧ್ಯ? ಒಬ್ಬೊಬ್ಬರು ಒಂದೊಂದು ಸನ್ನಿವೇಶದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಸರ್, ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದು ಯಾವಾಗಲೂ, ಅವಾಗ ಇದೇನು ಇರಲಿಲ್ಲ, ಪೊಲಿಟಿಕಲ್ ಡೆವಲಪ್ಮೆಂಟ್ಸೇ ಇರಲಿಲ್ಲ. ನಿಮ್ಮ ಮಹೇಶ್ ಕುಮಟಳ್ಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಇದ್ದಂಥ ಅನರ್ಹತೆ ಅರ್ಜಿಗಳು ಯಾವಾಗಿಂದು? ಅವರನ್ನ ಅನರ್ಹಗೊಳಿಸಬೇಕು ಅಂತ ಕಾಂಗ್ರೆಸ್ ಪಕ್ಷ ಸ್ಪೀಕರ್ಗೆ ಪತ್ರ ಕೊಟ್ಟ ನಂತರ ಅವರು ಬಜೆಟ್ ಸೆಷನ್ಗೆ ಬರ್ತಾರೆ, ಸರ್ಕಾರವನ್ನು ಬೆಂಬಲಿಸ್ತಾರೆ. ಇಲ್ಲಿ ಅನರ್ಹತೆಗೆ ಸ್ಪೀಕರ್ ಅವರು ಎರಡು ತರನಾದ ಕಾರಣಗಳನ್ನ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮತ್ತೆ ಇನ್ನೊಂದು ವಿಲೀನ ಆಗಿರೋ ವಿಚಾರವಾಗಿ ಕ್ರಮಬದ್ಧವಾಗಿಲ್ಲ ಅಂತ. ಸೊ ಅದು ನಾನು ಅಂದ್ಕೊಂಡಿದ್ದೀನಿ ಇಬ್ರು ಶಾಸಕರ ಸಂಬಂಧಪಟ್ಟ ವಿಲೀನ ಆಗಿರುವಂತದ್ದು ರಾಣೆಬೆನ್ನೂರಿನ ಶಾಸಕರಿಗೆ ಸಂಬಂಧಪಟ್ಟ ಒಬ್ರು ಶಾಸಕರು, ಉಳಿದೆಲ್ಲ ಶಾಸಕರಿಗೆ ಸಂಬಂಧಪಟ್ಟಾಗಿ ಪಕ್ಷ ವಿರೋಧಿ ಚಟುವಟಿಕೆ. ಸೊ ಸುಪ್ರೀಂ ಕೋರ್ಟ್ ಅಲ್ಲಿಗೆ ಪಕ್ಷ ವಿರೋಧಿ ಚಟುವಟಿಕೆಯ ಬಗ್ಗೆ ಇದ್ದಂತ ಆರೋಪನವನ್ನ ಗಂಭೀರವಾಗಿ ಪರಿಗಣಿಸಿದೆ. ಮತ್ತೆ ಆ ವಿಚಾರವಾಗಿ ತಾಂತ್ರಿಕ ಲೋಪ ಆಗಿತ್ತಿಲ್ಲಿ. 7 ದಿನಗಳ ಕನಿಷ್ಠ ಕಾಲಾವಕಾಶ ಕೊಡಬೇಕಿತ್ತು ಸ್ಪೀಕರ್ ಅವರು, ಆದರೆ ಕೊಡಲಿಲ್ಲ. ಕಡಿಮೆ ಅವಧಿಯ ಕಾಲಾವಕಾಶ ಕೊಟ್ಟರು. ಹಿಂದಿನ ತೀರ್ಪುಗಳು ಹೇಳಿದ್ದಂಥದ್ದು ಆ ತರನಾದ ಹೇಸ್ಟನ್ನು ತೋರಿಸ್ಕೊಡ್ದು ಅವರಿಗೆ ಕಾಲಾವಕಾಶ ನಾವನ್ನು ಕೊಡಬೇಕು ಅಂತ. ಸೊ ಈ ತೀರ್ಪಿನಲ್ಲಿ ನಾನು ಅಂದ್ಕೊಂಡಿದ್ದೀನಿ ತಾಂತ್ರಿಕವಾದಂಥ ಒಂದು ಸೌಲಭ್ಯಗಳಿಗೆ ಸುಪ್ರೀಂ ಕೋರ್ಟ್ ಹೆಚ್ಚು ಒತ್ತನ್ನು ಕೊಟ್ಟಿಲ್ಲ ಅಂತ.